ಸೊ ಕಸ್ಟಮರ್ ಕಿರಣ್ ಅವರ ಫ್ಯಾಮಿಲಿ ಎಲ್ಲ ಆರಾಮಾಗಿದ್ದಾರೆ ಸರ್ ಫುಲ್ ಫುಲ್ ಆರಾಮಾಗಿದ್ದಾರೆ ಸರ್ ಏನು ತೊಂದ್ರೆ ಇಲ್ಲ ಚೆನ್ನಾಗಿದೆ ಅವರಿಂದನೇ ನಮ್ಮ ಶೋರೂಮ್ ಹೆಸರು ಆಗಿದೆ ಹಾಯ್ ಫ್ರೆಂಡ್ಸ್ ಕಾಟ್ಫೋರ್ಡ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ಅವರು ಪಟೇಲ್ ನಾವು ಇವತ್ತು ಲಗ್ಗೇರ್ ಅಲ್ಲಿ ಇರುವ ಕಾರ್ 99 ಅಲ್ಲಿ ಇದ್ದೀವಿ ಈ ಶೋರೂಮ್ ಅಲ್ಲಿ ಇದುವರೆಗೂ ಒಂದು ಕಂಪ್ಲೇಂಟ್ ಕೂಡ ಬಂದಿಲ್ಲ ಹಾಗೆ ಯಾವುದೇ ತರ ಪ್ರಾಬ್ಲಮ್ ಆಗಿಲ್ಲ ಮಂತ್ಲಿ ಹೆಚ್ಚುಕಮ್ಮಿ 30 ಇಂದ 40 ಗಾಡಿ ಸೇಲ್ಸ್ ಮಾಡ್ತಾರೆ ಇವರು ಇವತ್ತು 120 ಗಾಡಿ ಇದೆ ನಮ್ಮತ್ರ 120 ಗಾಡಿ ಇದೆ ಸರ್ ಹಾಗೆ ಈ ಸತಿ ಏನೇನ ಆಫರ್ ಕೊಡ್ತಾ ಇದ್ದೀರಾ ಆಫರ್ ಆಸ್ ಯೂಶುವಲ್ ನಾನು ಕಿರಣ್ ಸರ್ ಗೆ ಹೇಳಿದೆ ಸೋ ಸರ್ ನಮ್ಮ ಶೋರೂಮ್ ಅಲ್ಲಿ ವಿಡಿಯೋ ಮಾಡಿದ ಯಾವತ್ತು ಒಂದು ಒಳ್ಳೆ ಆಫರ್ ಕೊಡಬೇಕು ಕಸ್ಟಮರ್ಸ್ ಗೆ ಅಂತ ಅದರಿಂದ ನಾನು ಈ ಸಲಿ ಏನು ಮಾಡ್ತಾ ಇದೀನಿ ಅಂದ್ರೆ ಪ್ರತಿ ಯಾವಾಗಲೂ 1 ವರ್ಷ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಕೊಡ್ತಾ ಇದೋ ಈ ಸಲ 2 ವರ್ಷ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಇರುತ್ತೆ ಮತ್ತೆ 4 ಫ್ರೀ ಸರ್ವಿಸ್ ಇರುತ್ತೆ ಸರ್ 2 ವರ್ಷ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಹಾಗೆ 4 ಫ್ರೀ ಸರ್ವಿಸ್ ಕೊಡ್ತಾ ಇದೀನಿ ಸರ್ ಹೌದು ಇದೆ ಛೋಟ ಗಾಡಿ ಲೋ ಬಜೆಟ್ ನಾನು ಅದೇ ಪ್ರೈಸ್ ಏನು ಕೌಂಟ್ ಮಾಡ್ತಾ ಇರೋ ಸರ್ ಸರ್ ಇದು 1.15 ಹೇಳ್ತಾರೆ 115000 ಹೇಳ್ತಾರೆ ಓಕೆ ಒಂದು 95000 ಕೊಡಿಸಿ ಸರ್ 95000 ಫೈನಲ್ ಮಾಡ್ ಕೊಡ್ತೀರಾ ಸಿಂಗಲ್ ಓನರ್ 13 ಮಾಡ್ಲು ಸರ್ 195 ಹೇಳ್ತಾರೆ ಒಂದು 175 ಕೊಡಿಸಿ ಸರ್ ಮತ್ತೆ ಈ ಗಾಡಿಗೆ ಸರ್ 4 ಹೊಸ ಟೈರ್ ಹಾಕ್ಸ್ ಕೊಡ್ತೀನಿ ಸರ್ डबल एयर बैग एबीएस मैग्वील सर 390 डबल एयर बैग एबीएस मैग्वील टच स्क्रीन मत रिवर्स कैमरा स्टीयरिंग बटन लो बजेटली टॉप एंड गाड़ी 310 सर 310,000 285 75 क्लोज सर ತುಂಬಾ ಚೆನ್ನಾಗಿದೆ ಟೌನ್ ಖರ್ಚು ಮಾಡೋದೇನಿಲ್ಲ ಕಲ್ಲಿಯವರಿಗೆ ಮನೆ ಯೂಸ್ ಗೆ ತುಂಬಾನೇ ಚೆನ್ನಾಗಿದೆ ಗಾಡಿ 145 ಹೇಳ್ತಾರೆ ಸರ್ ನೆಗೋಷಿಯಬಲ್ ಮಾಡ್ಕೊಳ್ತೀನಿ ಒಂದು 125 ಇಲ್ಲ 120 ಆ ಪ್ರೈಸ್ ಮಾಡ್ಕೊಳ್ತೀನಿ ಸರ್ ಪ್ರೈಸ್ ಬಂದಿದೆ 190 ಹೇಳ್ತಾರೆ 175 ಕೊಡ್ತಾರೆ ಸರ್ ಇದು 4 ಲಕ್ಷ ಹೇಳ್ತಾರೆ ಸರ್ ಒಂದು 380 75 ಅರೇಂಜ್ ಕೊಡ್ತೀನಿ ಸರ್ 380 370 ಗೆ ಹೌದು ಹೌದು ಒಂದು 165 ಇಲ್ಲ 160 ಅರೇಂಜ್ ಗೆ ಇನ್ನು ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಳ್ತೀನಿ ಸರ್ 240 ಕೊಡ್ತೀನಿ ಸರ್ 240 ಫೈನಲ್ 9 ಮಾಡ್ಲು VXI ಸೆಕೆಂಡ್ ಓನರ್ ಪೆಟ್ರೋಲ್ ಗಾಡಿ AC ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ ಬರುತ್ತೆ ಮತ್ತೆ ಅಲಾಯ್ ವೀಲ್ಸ್ ಹಾಕೊಂಡಿದ್ದಾರೆ 4 ಹೊಸ ಟೈರ್ ಇದೆ ರನ್ನಿಂಗ್ ಮಾತ್ರ ಅಲ್ಟಿಮೇಟ್ ಆಗಿದೆ ಸರ್ ಒಂದು ಪಿನ್ ಸೌಂಡ್ ಇಲ್ಲ ಗಾಡಿಲಿ ಹೌದಾ ಒಳ್ಳೆ ಪಿಕಪ್ ಇದೆ ಒಳ್ಳೆ ಮೈಲೇಜ್ ಬರುತ್ತೆ ತುಂಬಾ ಚೆನ್ನಾಗಿದೆ ಸರ್ ನೋಡಬಹುದು ಹೊಸ ಟೈರ್ ಮ್ಯಾಕ್ ವೀಲ್ ಎಲ್ಲಾ ಹಾಕೊಂಡಿದ್ದಾರೆ ಸೋ ಲೋ ಬಜೆಟ್ ಅಲ್ಲಿ ಗಾಡಿ ಬೆಸ್ಟ್ ಗಾಡಿ ಅಂತ ಹೌದು ಹೌದು ಸರ್ ತುಂಬಾ ಒಳ್ಳೆ ಗಾಡಿ 140 ಹೇಳ್ತಾರೆ ಸರ್ ಇದು ಪ್ರೈಸ್ ಒಂದು ಬೆಸ್ಟ್ ಪ್ರೈಸ್ ಮಾಡ್ಸ್ಕೊಳ್ತೀನಿ ಇದು ಇವಾಗ ಬಂದಿರೋ ಗಾಡಿ ಹಾಗೆ ಪಾರ್ಕ್ ಮಾಡಿದ್ದಾರೆ ಹೆಚ್ಚು ಕಮ್ಮಿ 3 ಇಂದ 4 ತಿಂಗಳು ಆಯ್ತು ಈ ಶೋರೂಮ್ ಅಲ್ಲಿ ವಿಡಿಯೋ ಮಾಡ್ತಲ್ಲ ಯಾಕಂತ ಹೇಳಿದ್ರೆ ಸಾಕಷ್ಟು ಸ್ಟಾಕ್ಸ್ ಖಾಲಿ ಇತ್ತು ಹೊಸ ಸ್ಟಾಕ್ ತರಿಸೋದಕ್ಕೆ ಲೇಟ್ ಆಯ್ತು ಅಂತ ಹೇಳಿದ್ರು ಹಾಗೆ ಈ ಶೋರೂಮ್ ಅಲ್ಲಿ ಇದುವರೆಗೂ ಒಂದು ಕಂಪ್ಲೇಂಟ್ ಕೂಡ ಬಂದಿಲ್ಲ ಹಾಗೆ ಯಾವುದೇ ತರ ಪ್ರಾಬ್ಲಮ್ ಆಗಿಲ್ಲ ಮಂತ್ಲಿ ಹೆಚ್ಚು ಕಮ್ಮಿ 30 ಇಂದ 40 ಗಾಡಿ ಸೇಲ್ಸ್ ಮಾಡ್ತಾರೆ ಇವರು सो इवत यहा गाड़ी एल तक आगे इत पार्ट वन पार्ट वीडियो बरत सो पार्ट वन वीडियो साकु जन लो बजेट गाड़ी केती अदर पार्ट वन वीडियो बरी लो बजेट गाड़ी तोर्ती पार्ट टू वीडियो ना स्विफ्ट क्विफ्ट बलेनो कलेनो मिड सेगमेंट गाड़ी साकुवे सो इवत यहा गाड़ी ऐन कंप्लीट डीटेल तक सो शोरूम ओनर मंजू सर सर नमस्कार नमस्कार सर साकु तिंग आयु शोरूम वीडियो ऐन कारण सर हाँ सुमार नाक आयु वीडियो नम शोरूम ऐन इव गाड़ी मत सिला तुम प्रईसिंग जास्त प्रईसिंग आगता है सो अद्रेन ऐनमें ना रीजनबल प्रईसली तुम स्टाक् कलेक्ट मे आम फोन अंतर सो इवत 120 गाड़ी है नमत्र 120 गाड़ी हाँ 120 गाड़ी है अद्रीन एला स्टाक् कलेक्ट मे वो वीडियो चेना बरली अंतु नान स्टाक कलेक्ट मे फोन सर सर सती ऐन आफर को सर आफर आस आज यूशल नान किरण सर सो सर नम शोरूम वीडियो यहाँ आफर को कस्टमर्स के अंत सो कस्टमर किरण फैमिली आराम फुल आराम नम शोरूम हेसरवासी सो अद्रे नानी सली ऐनमी अरे ಪ್ರತಿ ಯಾವಾಗಲೂ 1 ವರ್ಷ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಕೊಡ್ತಾ ಇದೋ ಈ ಸಲ 2 ವರ್ಷ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಇರುತ್ತೆ ಮತ್ತೆ 4 ಫ್ರೀ ಸರ್ವಿಸ್ ಇರುತ್ತೆ ಸರ್ 2 ವರ್ಷ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಹಾಗೆ 4 ಫ್ರೀ ಸರ್ವಿಸ್ ಕೊಡ್ತಾ ಇದೀರಾ ಹೌದು ಸರ್ ಹೌದು ನಾನು ಯಾವ ಚಾನೆಲ್ ಅಲ್ಲೂ ಮಾಡಿಲ್ಲ ಸರ್ ಇವತ್ತು ನಿಮ್ಮ ಚಾನೆಲ್ ಬಿಟ್ರೆ ಅಷ್ಟು ಟ್ರಸ್ಟ್ ಮಾಡಿ ನಮಗೂ ಕೂಡ ಅದಕ್ಕೋಸ್ಕರ ನಿಮಗೂ ಕೂಡ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಗಾಡಿ ಕೊಡಬೇಕು ಅಂತ ನಮ್ಮ ಆಸೆ ಕೂಡ ಇದೆ ಸೋ ಪಾರ್ಟ್ 1 ವಿಡಿಯೋದಲ್ಲಿ ಲೋ ಬಜೆಟ್ ಗಾಡಿಗಳು ಸಾಕಷ್ಟು ಇದೆ ಯಾವ ಗಾಡಿ ಏನೇನಿದೆ ಡೀಟೇಲ್ಸ್ ಎಲ್ಲ ಕಂಪ್ಲೀಟ್ ಆಗಿ ತಿಳ್ಕೊಂಡ್ರೆ ಬನ್ನಿ ಫ್ರೆಂಡ್ಸ್ ಹಾಗೆ ಮೊದಲನೇ ಗಾಡಿ ನಮ್ಮ ಮುಂದೆ ಛೋಟ ಗಾಡಿ ಲೋ ಬಜೆಟ್ ನಾನು ಅದೇ ಯಾವ ಮಾಡೆಲ್ ಸರ್ ಇದು ಸರ್ 2013 ಮಾಡೆಲ್ ಸಿಂಗಲ್ ಓನರ್ ಸರ್ ಎಷ್ಟೋಡಿದೆ ಸರ್ ಗಾಡಿ ಸರ್ 56000 ನೋಡಿದೆ ಓಕೆ 4 ಹೊಸ ಟೈರ್ ಇದೆ ಅಲಾಯ್ ವೀಲ್ಸ್ ಇದೆ ಟಾಪ್ ಎಂಡ್ ವೇರಿಯಂಟ್ ಇಲ್ಲ ಸರ್ ಮಿಡ್ ವೇರಿಯಂಟ್ ಇದು ಓಕೆ ಏನೇನ್ ಫೀಚರ್ಸ್ ಬರುತ್ತೆ ಸರ್ ಸರ್ AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಬರುತ್ತೆ ಸರ್ ಅಲಾಯ್ ವೀಲ್ ಸೆಪರೇಟ್ ಹಾಕೊಂಡಿದ್ದಾರೆ ಓಕೆ ಫಾಗ್ ಲ್ಯಾಂಪ್ಸ್ ಬರುತ್ತೆ ಪೆಟ್ರೋಲ್ ಮೈಲೇಜ್ ಒಂದು 20 ಪ್ಲಸ್ ಬರುತ್ತಾ ಹಾ ನಾನು ಎಲ್ಲ ಬರುತ್ತೆ ಸರ್ ಸೋ ಪ್ರೈಸ್ ಏನು ಕೌಂಟ್ ಮಾಡ್ತಾ ಇರೋ ಸರ್ ಇದು 1.15 ಹೇಳ್ತಾರೆ 115000 ಹೇಳ್ತಾರೆ ಓಕೆ ಒಂದು 95000 ಕೊಡಿಸಿ ಸರ್ 95000 ಫೈನಲ್ ಮಾಡ್ ಕೊಡ್ತೀರಾ ಸಿಂಗಲ್ ಓನರ್ 13 ಮಾಡ್ಲು ಓಕೆ ಫ್ರೆಂಡ್ಸ್ ಹಾಗೆ ವ್ಯಾಗನರ್ ಹುಡುಕೋರಿಗೆ ಇಲ್ಲೊಂದು ಬ್ಲಾಕ್ ಕಲರ್ ವ್ಯಾಗನರ್ ಇದೆ ಯಾವ ಮಾಡೆಲ್ ಸರ್ ಇದು ಸರ್ 2007 ಮಾಡ್ಲು ಸಿಂಗಲ್ ಓನರ್ ಓಕೆ LXI
ಇದು ಕೂಡ ಎಸಿ ಪವರ್ ಸ್ಟೀರಿಂಗ್ ಫ್ರಂಟೆಡ್ ಪವರ್ ವಿಂಡೋ ಬರುತ್ತೆ ಅಲಾ ವೀಲ್ ಸೆಪರೇಟ್ ಹಾಕೊಂಡಿದ್ದಾರೆ ಫಾಗ್ ಲ್ಯಾಂಪ್ಸ್ ಬರುತ್ತೆ ಗಾಡಿ ತುಂಬಾ ಚೆನ್ನಾಗಿ ಇದೆ ಸರ್ 7 ಸಿಂಗಲ್ ಓನರ್ ಪೆಟ್ರೋಲ್ ವಿತ್ ಎಲ್ಪಿಜಿ ಸರ್ 92000 ಓಡಿದೆ ಸರ್ 92000 ಓಡಿದೆ ಸಿಂಗಲ್ ಓನರ್ ಫಸ್ಟ್ ಪಾರ್ಟಿ ವಿತ್ ಎಲ್ಪಿಜಿ ಇದೆ ಹೌದು ಪೆಟ್ರೋಲ್ ವಿತ್ ಎಲ್ಪಿಜಿ ಎರಡು ಇದೆ ಎಫ್ಸಿ ಇನ್ಶೂರೆನ್ಸ್ ಎಲ್ಲಾ ಫ್ರೆಶ್ ಆಗಿ ಆಗಿದೆ ಸೋ ಪ್ರೈಸ್ ಎಷ್ಟು ಮಾಡ್ತೀರಾ ಸರ್ 195 ಹೇಳ್ತಾರೆ ಒಂದು 175 ಕೊಡ್ತೀನಿ ಸರ್ 175 ಸರ್ ಫೈನಲ್ ಆಗುತ್ತೆ ಹೌದು ಹೌದು ಫ್ರೆಂಡ್ಸ್ ಹಾಗೆ ಸಾಕಷ್ಟು ಜನ ಸ್ವಿಫ್ಟ್ ಸ್ವಿಫ್ಟ್ ಅಂತ ಹೇಳ್ತಿದ್ರೆ ಇಲ್ಲೊಂದು ಸ್ವಿಫ್ಟ್ ಇದೆ ಯಾವ ಮಾಡೆಲ್ ಸರ್ ಸರ್ 2009 ಮಾಡೆಲ್ VXI ಪೆಟ್ರೋಲ್ ಸೆಕೆಂಡ್ ಓನರ್ ಓಕೆ ಎಷ್ಟು ಓಡಿದೆ ಗಾಡಿ 1 ಲಕ್ಷ ಓಡಿದೆ ಸರ್ 1 ಲಕ್ಷ ಓಡಿದೆ ಹೌದು ಪೆಟ್ರೋಲ್ 1 ಲಕ್ಷ ಓಡಿದೆ ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ ಬರುತ್ತೆ ಫಾಗ್ ಲ್ಯಾಂಪ್ಸ್ ಬರುತ್ತೆ VXI ವೇರಿಯಂಟ್ VXI ವೇರಿಯಂಟ್ ಸರ್ ಓಕೆ ಸೋ ಹಾಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ ಗಾಡಿಯಲ್ಲಿ ನಾ ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್ ಇದು ಓಕೆ ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು ಸರ್ ಪೆಟ್ರೋಲ್ ಎಲ್ಲಾ ಸಿಟಿ ಎಲ್ಲಾ 14 15 ಬರುತ್ತೆ ಲಾಂಗ್ ಒಂದು 17 18 ಬರುತ್ತೆ ಸರ್ ಸೋ ಪ್ರೈಸ್ ಏನು ಕೋಟ್ ಮಾಡ್ತೀರಾ ಸರ್ 260 ಹೇಳ್ತಾರೆ ಒಂದು 240 ಕೊಡ್ತೀನಿ ಸರ್ 240 ಫೈನಲ್ 9 ಮಾಡೆಲ್ VXI ಸೆಕೆಂಡ್ ಓನರ್ ಪೆಟ್ರೋಲ್ ಗಾಡಿ ಓಕೆ ಫ್ರೆಂಡ್ಸ್ ಹಾಗೆ ಸಾಕಷ್ಟು ಜನ ಯೂಸ್ ಪೋಲೋ ಪೋಲೋ ಅಂತ ಹೇಳ್ತೀರಿ ಇಲ್ಲೊಂದು ಪೋಲೋ ಇದೆ ಯಾವ ಮಾಡೆಲ್ ಸರ್ ಸರ್ ಇವಾಗ ತಾನೇ ಬಂದಿರೋದು ಪೋಲೋ ಇದು 2015 ಮಾಡೆಲ್ ಡೀಸೆಲ್ ಓಕೆ ಸೆಕೆಂಡ್ ಓನರ್ ಐ ಲೈನ್ ಇದು ಡಬಲ್ ಏರ್ ಬ್ಯಾಗ್ ಎಬಿಎಸ್ ಮ್ಯಾಗ್ ವೀಲ್ ರೇರ್ ವೈಪರ್ ಫಾಗ್ ಲ್ಯಾಂಪ್ಸ್ ಪವರ್ ಮಿರರ್ ಸ್ಟೀರಿಂಗ್ ಬಟನ್ಸ್ ಎಲ್ಲಾ ಬರುತ್ತೆ ಫುಲ್ ಟಾಪ್ ಅಂಡ್ ಸರ್ ಐ ಲೈನ್ ಡೀಸೆಲ್ ಸರ್ ಸಿಟಿ ಎಲ್ಲಾ ಒಂದು 16 17 ಬರುತ್ತೆ ಲಾಂಗ್ ಒಂದು 18 19 ಸೆಕೆಂಡ್ ಬರುತ್ತೆ ಸರ್ ಇದು 18 19 ತನಕ ಬರುತ್ತೆ ಹೌದು ಡೀಸೆಲ್ ಗಾಡಿ ಬರುತ್ತೆ ಸರ್ 1.2 ಲೀಟರ್ ಇದು 1.5 ಲೀಟರ್ ಆದ್ರೆ ಸ್ವಲ್ಪ ಕಡಿಮೆ ಬರುತ್ತೆ 1.2 ಲೀಟರ್ ಅಲ್ಲಿ ಮೈಲೇಜ್ ಚೆನ್ನಾಗಿ ಬರುತ್ತೆ ಪ್ರೈಸ್ ಏನು ಕೋಟ್ ಮಾಡ್ತೀರಾ ಸರ್ ಸರ್ 575 ಹೇಳ್ತಾರೆ ಒಂದು 545 ಕೊಡ್ತೀನಿ ಸರ್ 545 ಸರ್ ಫೈನಲ್ ಆಗುತ್ತೆ ಡೀಸೆಲ್ ಗಾಡಿ 15 ಮಾಡೆಲ್ ಸೆಕೆಂಡ್ ಓನರ್ ಐ ಲೈನ್ ಫಾಲೋ ಫ್ರೆಂಡ್ಸ್ ಹಾಗೆ ಸಾಕಷ್ಟು ಜನ ಫಿಗೋ ಕೇಳೋರಿಗೆ ಫಿಗೋ ಕೂಡ ಇದೆ ಡೀಸೆಲ್ ವೇರಿಯಂಟ್ ಯಾವ ಮಾಡೆಲ್ ಸರ್ ಇದು ಸರ್ 2013 ಸೆಕೆಂಡ್ ಓನರ್ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ ಓಕೆ 58000 ಓಡಿದೆ 58000 ಓಡಿದೆ ನಾಲ್ಕು ಹೊಸ ಟೈರ್ ಇದೆ ಯಕೋಮಾ ಟೈರ್ಸ್ ಡೀಸೆಲ್ ಗಾಡಿ ಇದು ಎಸಿ ಪವರ್ ಸ್ಟೀರಿಂಗ್ ಬರುತ್ತೆ ಫ್ರಂಟೆಡ್ ಪವರ್ ವಿಂಡೋ ಬರುತ್ತೆ ಫಾಗ್ ಲ್ಯಾಂಪ್ಸ್ ಬರುತ್ತೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಸರ್ ಯಕೋಮಾ ಟೈರ್ಸ್ ಇದೆ ಸರ್ ಡೀಸೆಲ್ ಗಾಡಿ ತುಂಬ ಒಳ್ಳೆ ಮೈಲೇಜ್ ಬರುತ್ತೆ 23 ರಿಂದ 24 ಬರುತ್ತೆ ಸಿಟಿಲೆಲ್ಲ ಒಂದು 16 17 ಅಂತೂ ಪಕ್ಕ ಬರುತ್ತೆ ಗಾಡಿ ತುಂಬ ಒಳ್ಳೆ ಗಾಡಿ ತಕ್ಕ ಸ್ಟ್ರೆಂತ್ ಇರುತ್ತೆ ಗಾಡಿ ಇದು ಪ್ರೈಸ್ ಸರ್ ಇದು 310 ಹೇಳ್ತಾರೆ ಒಂದು 275 ಕೊಡಿಸ್ತೀನಿ ಸರ್ ಹೌದು 13 ಮಾಡಲು ಸೆಕೆಂಡ್ ಓನರ್ ಡೀಸೆಲ್ ನೆಗೋಷಿಯಬಲ್ ಮಾಡಿಸ್ಕೊಡ್ತೀನಿ ಸರ್ ಅವ್ರಿಗೆ ಫಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗ ಗಾಡಿ ತೊಗೊಂಡೋಗಿ ತೋರಿಸಿ ಟೆಸ್ಟ್ ಡ್ರೈವ್ ಮಾಡಿ ನಿಮಗೆಲ್ಲ ಓಕೆ ಆಯಿತು ಅಂದರೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಕ್ಲೋಸ್ ಮಾಡಿಸ್ಕೊಡ್ತೀನಿ ಫ್ರೆಂಡ್ಸ್ ಹಾಗೆ ಸಾಕಷ್ಟು ಜನ ಸ್ವಿಫ್ಟ್ ಹುಡುಕೋರಿಗೆ ಸ್ವಿಫ್ಟ್ ಕೂಡ ಇದೆ ನ್ಯೂ ಮಾಡೆಲ್ ಯಾವ ಮಾಡೆಲ್ ಸರ್ ಇದು ಸರ್ 2015 VDI ಸೆಕೆಂಡ್ ಓನರ್ ಡೀಸೆಲ್ ಗಾಡಿ 92000 ಜಿನಿಯನ್ ಶೋರೂಮ್ ಹೆಸರು ಇದೆ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ ಇನ್ನೂ 70% ಟೈರ್ ಇದೆ ಗಾಡಿ ತುಂಬ ಚೆನ್ನಾಗಿದೆ ಸರ್ ಏನು ಕಂಪ್ಲೇಂಟ್ಸ್ ಇಲ್ಲ ಒಂದು ರೈಟ್ ಸೈಡ್ ಲೆಫ್ಟ್ ಸೈಡ್ ಒಂದು ಡೋರ್ ಚೇಂಜ್ ಆಗಿದೆ ಶೋರೂಮಲ್ಲಿ ಯಾಕಂದರೆ ಎಲ್ಲ ಹೇಳ್ಬಿಟ್ಟು ಕೊಡ್ಬೇಕು ಸರ್ ಗಾಡಿನ ನಾವು ಏನೇ ಇದ್ರೂ ಹೇಳ್ಬಿಡ್ತೀವಿ ನಾವು ಸರ್ ಕಸ್ಟಮರ್ಸ್ಗೆ ಅದರಿಂದ ತುಂಬ ನಂಬಿಕೆ ಇಡ್ತಾರೆ ನಮ್ಮ ಮೇಲೆ ಸೊ 2015 ಮಾಡಲು VDI ಸೆಕೆಂಡ್ ಓನರ್ ಡೀಸೆಲ್ ಗಾಡಿ 92000 ಓಡಿದೆ 92000 ಓಡಿದೆ ಹೌದು ಜಿನಿಯನ್ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಫಾಗ್ ಲ್ಯಾಂಪ್ಸ್ ಮಿರರ್ ಇಂಡಿಕೇಟರ್ಸ್ ಬರುತ್ತೆ ಸರ್ ಸೊ ಮೇಲ್ಗಡೆ ರೂಫ್ ಬ್ಲ್ಯಾಕ್ ಕಲರ್ ಬ್ಲ್ಯಾಕ್ ಮಾಡಿಸ್ಕೊಂಡಿದ್ದಾರೆ ಸರ್ ಸೊ ಪ್ರೈಸ್ ಏನು ಕೊಟ್ಟು ಸರ್ ಪ್ರೈಸ್ 510 ಹೇಳ್ತಾರೆ ಒಂದು 475 ಇಲ್ಲ 480 ರೇಂಜ್ ಕ್ಲೋಸ್ ಆಗುತ್ತೆ ಸರ್ 475 480 ಕ್ಲೋಸ್ ಆಗುತ್ತೆ 15 ಮಾಡಲು ಸೆಕೆಂಡ್ ಓನರ್ VDI ಫ್ರೆಂಡ್ಸ್ ಹಾಗೆ ನಮ್ಮ ಮುಂದೆ ಒಂದು ವೆಂಟೋ ಇದೆ ಯಾವ ಮಾಡೆಲ್ ಸರ್ ಇದು ಸರ್ 2011 ಮಾಡೆಲ್ ಸಿಂಗಲ್ ಓನರ್ ಡೀಸೆಲ್ ಟಾಪ್ ಅಂಡ್ ಐ ಲೈನ್ ತುಂಬ ಚೆನ್ನಾಗಿದೆ ಗಾಡಿ ಇದು ಒಳ್ಳೆ ಮೈಲೇಜ್ ಬರುತ್ತೆ ಲಾಂಗ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಗಾಡಿ ಇದು ಫ್ರಂಟೆಡ್ ಹೊಸ ಟೈರ್ ಇದೆ ಬ್ಯಾಕ್ ಎರಡು 80% ಟೈರ್ ಇದೆ ಇನ್ನು ತುಂಬ ಚೆನ್ನಾಗಿದೆ ಗಾಡಿ 2011 TDI ಡೀಸೆಲ್ ಐ ಲೈನ್ ಸಿಂಗಲ್ ಓನರು 81000 ಓಡಿದೆ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ ಡಬಲ್ ಏರ್ ಬ್ಯಾಗು ABS ಮ್ಯಾಗ್ ವೀಲು ಫಾಗ್ ಲ್ಯಾಂಪ್ಸು ಎಲ್ಲ ಬರುತ್ತೆ ಇದು ಇದೆಲ್ಲ ನಿಮಗೆ ಸಿಟಿಯೆಲ್ಲ ಒಂದು 15-16 ಮೈಲೇಜ್ ಬರುತ್ತೆ ಲಾಂಗ್ ಎಲ್ಲ ಒಂದು 20 ಬರುತ್ತೆ ಇದರಲ್ಲೆಲ್ಲ ಏನಂದ್ರೆ ಮೇಂಟೆನೆನ್ಸ್ ಬಂದು ನಿಮಗೆ ಸರ್ವಿಸ್ ಕಾಸ್ಟ್ ಏನು ಮೇಂಟೆನೆನ್ಸ್ ಬರಲ್ಲ ಏನಾದ್ರು ಸ್ಪೇರ್ಸ್ ಪಾರ್ಟ್ಸ್ ಹೋದ್ರೆ ಸ್ವಲ್ಪ ಕಾಸ್ಟ್ಲಿ ಬರುತ್ತೆ ಬಟ್ ತುಂಬಾ ಒಳ್ಳೆ ಗಾಡಿಗಳು ಸರ್ ಇದೆಲ್ಲ ಗಟ್ಟಿ ಗಾಡಿ ಒಳ್ಳೆ ಮೈಲೇಜ್ ತುಂಬಾ ಚೆನ್ನಾಗಿದೆ ಗಾಡಿ ಇದು ಪ್ರೈಸ್ ಸರ್ ಇದು 430 ಹೇಳ್ತಾರೆ ಫೈನಲ್ ಒಂದು 395 ಕೊಡಿಸ್ತೀನಿ 395000 ಫೈನಲ್ ಆಗುತ್ತೆ ಗಾಡಿ ಟಾಪ್ ಅಂಡ್ ಡೀಸೆಲ್ ಸಿಂಗಲ್ ಓನರ್ ಸರ್ ಫ್ರೆಂಡ್ಸ್ ಹಾಗೆ ಸಾಕಷ್ಟು ಜನ ಸರ್ ಸಿಯಾಸ್ ಅಂತ ಕೇಳೋರಿಗೆ ಇಲ್ಲಿ ಸಿಯಾಸ್ ZDI ಪ್ಲಸ್ ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ ಇದೆ ಯಾವ ಮಾಡೆಲ್ ಸರ್ ಸರ್ 2016 ಮಾಡೆಲ್ ಸಿಂಗಲ್ ಓನರ್ ZDI ಪ್ಲಸ್ ಟಾಪ್ ಅಂಡ್ ಡೀಸೆಲ್ ಗಾಡಿ ಸ್ಮಾರ್ಟ್ ಹೈಬ್ರಿಡ್ ಇಂಜಿನ್ ಇದು ಇದು ಡಬಲ್ ಏರ್ ಬ್ಯಾಗು ABS ಮ್ಯಾಗ್ ವೀಲು ಸ್ಟೇರಿಂಗ್ ಬಟನ್ನು ಪವರ್ ಮಿರರು ಫಾಗ್ ಲ್ಯಾಂಪ್ಸು ಬಟನ್ ಸ್ಟಾರ್ಟು ಎಲ್ಲ ಬರುತ್ತಿದು ಇದು ತುಂಬ ಒಳ್ಳೆ ಗಾಡಿ ಮೈಲೇಜ್ ಕೂಡ ಮೈಂಟೆನೆನ್ಸು ತುಂಬ ಫ್ರೀ ಇರುತ್ತೆ ಗಾಡಿ ಇದು ಇದು 690 ಹೇಳ್ತಾರೆ ಫೈನಲ್ ಒಂದು 665 ಫೈನಲ್ ಒಂದು 665000 ಇನ್ನೂ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ಗಾಡಿ ನಮ್ಮ ಮುಂದೆ ಒಂದು ಸ್ಕಾರ್ಪಿಯೋ ಇದೆ ಯಾವ ಮಾಡೆಲ್ ಸರ್ 2010 ಮಾಡಲು VLX ಟಾಪ್ ಎಂಡ್ ಸೆಕೆಂಡ್ ಓನರು ಡೀಸೆಲ್ ಗಾಡಿ ಅಂಬಾಕ್ ಇಂಜಿನ್ನು ಡಬಲ್ ಏರ್ ಬ್ಯಾಗ್ ABS ಮ್ಯಾಗ್ ವೀಲು
ಸ್ಟೀರಿಂಗ್ ಬಟನ್ ಫಾಗ್ ಲ್ಯಾಂಪ್ಸ್ ಎಲ್ಲ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಗಾಡಿ ರನ್ನಿಂಗ್ ಕೂಡ ತುಂಬಾನೇ ಚೆನ್ನಾಗಿದೆ ಸೀಟ್ ಕವರ್ ಎಲ್ಲ ಬೇರೆ ಹಾಕಿಸ್ಕೊಂಡಿದ್ದಾರೆ ಅವರು ಸೋ ಕಂಪ್ಲೀಟ್ ಟಾಪ್ ಎಂಡ್ ವೇರಿಯಂಟ್ ಕಂಪ್ಲೀಟ್ ಟಾಪ್ ಎಂಡ್ ಸರ್ ಇದು ಸೆಕೆಂಡ್ ಓನರ್ ಡೀಸೆಲ್ ಎಷ್ಟು ನೋಡಿದೆ ಗಾಡಿ 1,02,000 ನೋಡಿದೆ ಸರ್ 1,02,000 ಹೌದು 1,02,000 ನೋಡಿದೆ ಶೋರೂಮ್ ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು ಮೈಲೇಜ್ ಎಲ್ಲ ಸಿಟಿ ಎಲ್ಲ ಒಂದು 11 12 ಬರುತ್ತೆ ಲಾಂಗ್ ಒಂದು 13 14 ಬರುತ್ತೆ ಸರ್ ಓಕೆ ಪ್ರೈಸ್ ಹೆಂಗ್ ಕೊಟ್ ಮಾಡ್ತೀರಾ ಸರ್ ಸರ್ 540 ಹೇಳ್ತಾರೆ ಒಂದು 5 ಲಕ್ಷ ಬಂದ್ರೆ ಕೊಡೋಣ ಅಂತ 5 ಲಕ್ಷ ಬಂದ್ರೆ ಕೊಡ್ತೀವಿ ಇಲ್ಲ ಬಂದ್ರೆ ನೆಗೋಷಿಯೇಬಲ್ ಮಾಡೋಣ ಸರ್ ಫ್ರೆಂಡ್ಸ್ ಹಾಗೆ ಎರ್ಟಿಗ ಹುಡುಕೋರಿಗೆ ಇಲ್ಲೊಂದು ಎರ್ಟಿಗ ಪೆಟ್ರೋಲ್ ವೇರಿಯಂಟ್ ಇದೆ ಯಾವ ಮಾಡೆಲ್ ಸರ್ ಸರ್ 2013 ಓನರ್ 3 ಆಗಿದ್ದಾರೆ ಓಕೆ ಟಾಪ್ ಎಂಡ್ ZXI ಕಡಿಮೆ ಓಡಿದೆ ಗಾಡಿ ಬರಿ 64,000 ಓಡಿದೆ ಜಿನಿಯನ್ ಶೋರೂಮ್ ಇಸ್ರಿ ಡಬಲ್ ಏರ್ ಬ್ಯಾಗ್ ABS ಮ್ಯಾಗ್ ವೀಲ್ ಸ್ಟೀರಿಂಗ್ ಬಟನ್ ಪವರ್ ಮಿರರ್ ಎಲ್ಲ ಬರುತ್ತೆ ಇದು ಫಾಗ್ ಲ್ಯಾಂಪ್ಸ್ ರೇರ್ ವೈಪರ್ ಎಲ್ಲ ಬರುತ್ತೆ ತುಂಬಾ ಚೆನ್ನಾಗಿದೆ ಪೆಟ್ರೋಲ್ ಗಾಡಿ ಮೇಂಟೆನೆನ್ಸ್ ಕಡಿಮೆ ಇರುತ್ತೆ ಮತ್ತೆ ತುಂಬಾ ಓಡಿಸೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಓಕೆ ಮೈಲೇಜ್ ಎಷ್ಟು ಬರುತ್ತೆ ಸರ್ ಪೆಟ್ರೋಲ್ ಮೈಲೇಜ್ ಎಲ್ಲ ಸಿಟಿ ಎಲ್ಲ ಒಂದು 15 16 ಬರುತ್ತೆ ಲಾಂಗ್ ಒಂದು 17 18 ಬರುತ್ತೆ ಸರ್ ತುಂಬಾ ಚೆನ್ನಾಗಿದೆ 1.2 ಲೀಟರ್ ಇಂಜಿನ್ ಟಾಪ್ ಎಂಡ್ ಪ್ರೈಸ್ ಹೆಂಗ್ ಕೋಟ್ ಮಾಡ್ತೀರಾ ಸರ್ ಪ್ರೈಸ್ 575 ಹೇಳ್ತಾರೆ ಫೈನಲ್ ಒಂದು 525 ಕೊಡ್ತಾರೆ ಸರ್ 5 ಲಕ್ಷ 25 ಸರ್ ಫೈನಲ್ ಹೌದು ಹೌದು ಫ್ರೆಂಡ್ಸ್ ಹಾಗೆ ಸ್ಯಾಂಟ್ರೋ ಸ್ಯಾಂಟ್ರೋ ಅಂತ ಹೇಳೋರಿಗೆ ಇಲ್ಲೊಂದು ಸ್ಯಾಂಟ್ರೋ ಕೂಡ ಇದೆ ಯಾವ ಮಾಡೆಲ್ ಸರ್ ಸರ್ 6 ಸೆಕೆಂಡ್ ಓನರ್ ಓಕೆ ಸ್ಯಾಂಟ್ರೋ ಜಿಂಗೋ 1 ಲಕ್ಷ ಕಿಲೋಮೀಟರ್ ಓಡಿದೆ 1 ಲಕ್ಷ ಓಡಿದೆ ಹೌದು 1 ಲಕ್ಷ ಓಡಿದೆ ಸರ್ ನಾಲ್ಕು ಹೊಸ ಟೈರ್ಸ್ ಇದೆ ಗುಡ್ ಇಯರ್ ಟೈರ್ಸ್ ಎಸಿ ಪವರ್ ಸ್ಟೀರಿಂಗ್ ಫ್ರಂಟ್ ಎಂಡ್ ಪವರ್ ವಿಂಡೋ ಬರುತ್ತೆ ಸೀಟ್ ಕವರ್ ಸೆಪರೇಟ್ ಹಾಕೊಂಡಿದ್ದಾರೆ ಗಾಡಿ ತುಂಬಾ ಚೆನ್ನಾಗಿದೆ ಎಫ್ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಓಕೆ ಪ್ರೈಸ್ ಬಂದಿ ಸರ್ ಇದು 185 ಹೇಳ್ತಾರೆ ಒಂದು 175 ಕೊಡ್ಸಿನ್ ಸರ್ 1,75,000 ಸ್ವಲ್ಪ ನೆಗೋಷಿಯಬಲ್ ಮಾಡೋಣ ಇನ್ನು ಫ್ರೆಂಡ್ಸ್ ಹಾಗೆ i10 ಹುಡುಕೋರಿಗೆ i10 ಕೂಡ ಇದೆ ಯಾವ ಮಾಡೆಲ್ ಸರ್ ಸರ್ 2009 ಸೆಕೆಂಡ್ ಓನರ್ ಸ್ಪೋರ್ಟ್ಸ್ ಓಕೆ ಎಸಿ ಪವರ್ ಸ್ಟೀರಿಂಗ್ ನಾಲ್ಕು ಪವರ್ ವಿಂಡೋ ಫಾಗ್ ಲ್ಯಾಂಪ್ಸ್ ಎಲ್ಲ ಬರುತ್ತೆ ಸೆಕೆಂಡ್ ಓನರ್ ಆಗಿದೆ ಪ್ರೈಸ್ ಬಂದಿ ಇದು ಸರ್ 285 ಹೇಳ್ತಾರೆ ಒಂದು 255 ಕೊಡ್ಸಿನ್ ಸರ್ ಇದು ಫ್ರೆಂಡ್ಸ್ ಹಾಗೆ ಸಾಕಷ್ಟು ಗಾಡಿಗಳಿರೋದ್ರಿಂದ ಓಡಾಡೋ ಗ್ಯಾಪ್ ಇಲ್ಲ ಆದಷ್ಟು ನಿಮಗೆ ವೆಹಿಕಲ್ ತೋರ್ಸೋ ಟ್ರೈ ಮಾಡ್ತೀನಿ ಹಾಗೆ ನಮ್ಮ ಮುಂದೆ ಒಂದು ಹೋಂಡಾ ಬ್ರಿಯೋ ಇದೆ ಯಾವ ಮಾಡಲ್ ಸರ್ ಇದು ಸರ್ 2012 ಸೆಕೆಂಡ್ ಓನರು 64,000 ನೋಡಿದೆ ಮಿಡ್ ವೇರಿಯಂಟು ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಬರುತ್ತೆ ಇಂಟೀರಿಯರ್ ಸೀಟ್ ಕವರ್ ಎಲ್ಲ ಬೇರೆ ಹಾಕ್ಸ್ಕೊಂಡಿದ್ದಾರೆ ಅವರು ಸ್ಟೇರಿಂಗ್ ಬಟನ್ಸ್ ಬರುತ್ತೆ ತುಂಬ ಚೆನ್ನಾಗಿದೆ ಗಾಡಿ ಕಲ್ಲಿ ಅವ್ರಿಗೆ ಮತ್ತು ಮನೇಲಿ ಒಂದು ಚಿಕ್ಕ ಗಾಡಿ ಇರಲಿ ಅನ್ನೋರು ತುಂಬ ಚೆನ್ನಾಗಿದೆ ಸೆಕೆಂಡ್ ಓನರ್ ಆಗಿದೆ ಸರ್ ಸೆಕೆಂಡ್ ಓನರ್ 64,000 ಓಡಿದೆ ಇದು ಪ್ರೈಸ್ ಬಂದು 3 ಲ್ಯಾಕ್ಸ್ ಹೇಳ್ತಾರೆ ಒಂದು 285 ಕೊಡಿಸಿ ಸರ್ 285 ಹೌದು ಮೈಲೇಜ್ ಎಲ್ಲ ಸಿಟಿ ಎಲ್ಲ ಒಂದು 14-15 ಬರುತ್ತೆ ಲಾಂಗ್ ಒಂದು 16-17 ಬರುತ್ತೆ ಹೌದು ಫ್ರೆಂಡ್ಸ್ ಹಾಗೆ ಸಾಕಷ್ಟು ಜನ ಆಲ್ಟೋ ಆಲ್ಟೋ ಅಂತ ಕೇಳ್ತೀರಿ ಇಲ್ಲೊಂದು ಆಲ್ಟೋ ಇದೆ ಯಾವ ಮಾಡಲ್ ಸರ್ ಸರ್ 2008 ಸೆಕೆಂಡ್ ಓನರ್ LXI ಎಸಿ ಪವರ್ ಸ್ಟೀರಿಂಗ್ ಬರುತ್ತೆ ಗಾಡಿ ತುಂಬ ಚೆನ್ನಾಗಿದೆ ನಾಲ್ಕು ಹೊಸ ಟೈರ್ಸ್ ಇದೆ ಸರ್ 185 ಹೇಳ್ತಾರೆ ಪ್ರೈಸು ಫೈನಲ್ ಸರ್ 160 ಕೊಡ್ತಾರೆ ಎಷ್ಟನೇ ಓನರ್ ಸರ್ ಸೆಕೆಂಡ್ ಓನರ್ ಎಷ್ಟು ಓಡಿದೆ ಗಾಡಿ ಸರ್ ಗಾಡಿ 84,000 ಓಡಿದೆ ಎಸಿ ಪವರ್ ಸ್ಟೀರಿಂಗ್ ಬರುತ್ತೆ ಸರ್ ತುಂಬಾ ಚೆನ್ನಾಗಿದೆ ಇನ್ನೊಂದು ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಂಡು ಫೈನಲ್ ಟು ಫೈನಲ್ ಎಷ್ಟು ಕಾಸ್ಟ್ 155 ಕೊಡ್ಸಿನ್ ಸರ್ 155 ಆಗುತ್ತೆ ಹೌದು ಹಾಗೆ ಸ್ಯಾಂಟ್ರೋ ಹುಡುಕೋರಿಗೆ ಮತ್ತೊಂದು ಸ್ಯಾಂಟ್ರೋ ಇದೆ ವೈಟ್ ಕಲರ್ ಯಾವ ಮಾಡಲ್ ಸರ್ 2004 ಥರ್ಡ್ ಓನರು ಎಫ್ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಎಸಿ ಪವರ್ ಸ್ಟೀರಿಂಗು ನಾಲ್ಕು ಪವರ್ ವಿಂಡೋ ಇದೆ ಗಾಡಿ ತುಂಬಾ ಚೆನ್ನಾಗಿದೆ ಖರ್ಚು ಮಾಡೋದೇನಿಲ್ಲ ಎಫ್ಸಿ ಹೌದು ಸರ್ ಎಕ್ಸ್ಪೋ ಅಲ್ಲ ಎಕ್ಸ್ಪೋ ಥರ ಮಾಡ್ಕೊಂಡಿದ್ದಾರೆ ನಾಲ್ಕು ಪವರ್ ವಿಂಡೋ ಮಾಡ್ಕೊಂಡಿದ್ದಾರೆ ಎಸಿ ಪವರ್ ಸ್ಟೀರಿಂಗ್ ಬರುತ್ತೆ ಗಾಡಿ 89 ಏನೋ ಓಡಿದೆ ಸರ್ ಇದು ತುಂಬ ಚೆನ್ನಾಗಿದೆ ತಗೊಂಡೋಗಿ ಖರ್ಚು ಮಾಡೋದೇನಿಲ್ಲ ಕಲ್ಲಿಯವ್ರಿಗೆ ಮನೆ ಯೂಸ್ಗೆ ತುಂಬಾ ಚೆನ್ನಾಗಿದೆ ಗಾಡಿ 145 ಹೇಳ್ತಾರೆ ಸರ್ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಒಂದು 125 ಇಲ್ಲ 120 ಆ ಪ್ರೈಸಿಗೆ ಮಾಡಿಸ್ಕೊಡ್ತೀನಿ 120 ಫೈನಲ್ ಆಗುತ್ತೆ ಹೌದು ಹೌದು ಆಗುತ್ತೆ ಸರ್ ಫ್ರೆಂಡ್ಸ್ ಹಾಗೆ ಸ್ವಿಫ್ಟ್ ಸ್ವಿಫ್ಟ್ ಅಂತ ಕೇಳೋರಿಗೆ ಇಲ್ಲಿ ಫುಲ್ಲಿ ಮಾಡಿಫೈಡ್ ಎಕ್ಸಾಸ್ಟ್ ಎಲ್ಲ ಚೇಂಜ್ ಮಾಡ್ತೀರಾ ತುಂಬ ಚೆನ್ನಾಗಿಟ್ಟಿರೆ ಯಾವ ಮಾಡಲ್ ಸರ್ ಇದು ಸರ್ 2006 8 ಓನರ್ ಸರ್ ಇದು 2006 8 ಓನರ್ ZXI ಇದು ಡಬಲ್ ಏರ್ ಬ್ಯಾಗು ABS ಮ್ಯಾಗ್ ವೀಲ್ ಎಲ್ಲ ಬರುತ್ತೆ ಗಾಡಿ ತುಂಬಾ ಚೆನ್ನಾಗಿದೆ ಏನು ಖರ್ಚು ಮಾಡೋದೇನಿಲ್ಲ ಇದರಲ್ಲೂ ಕೂಡ ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ಸು ಡೆಂಟ್ ಇದೆ ಸರ್ ಪ್ರೈಸ್ ಬಂದಿದ್ದು 190 ಹೇಳ್ತಾರೆ 175 ಕೊಡ್ತಾರೆ ಸರ್ ಸರ್ ಏನೇನು ಫೀಚರ್ಸ್ ಇದೆ ಗಾಡಿ ಡಬಲ್ ಏರ್ ಬ್ಯಾಗ್ ABS ಮ್ಯಾಗ್ ವೀಲ್ ಬರುತ್ತೆ ಸೊ ಮಾಡಿಫೈ ಕೂಡ ಮಾಡಿಸಿ ಹೌದು ಹೌದು ಸರ್ ಹೌದು ಸೊ ಏನಕ್ಕೆ 8ನೇ ಓನರ್ ಆಗಿದೆ ಸರ್ ಅದೇ ಕಲ್ಲಿಯವರು ತೊಗೊಂಡು ಮಾರಿ ಈ ಥರ 8 ಓನರ್ ಆಗಿದೆ ಏನು ತಲೆಕೆ ಓನರ್ ಬಗ್ಗೆ ಏನು ತಲೆ ಕೆಸ್ಕೊಳ್ಳೋಂಗಿಲ್ಲ ಗಾಡಿ ಚೆನ್ನಾಗಿದೆ ಆರಾಮ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಈ ಪ್ರೈಸ್ಗೆ ನಿಮಗೆ ಸ್ಯಾಂಟ್ರೋನ ಈ ಪ್ರೈಸ್ ಹೇಳ್ತಾರೆ ಅದ್ರಲ್ಲಿ ಶಿಫ್ಟ್ ಕೊಡ್ತಾ ಇದೀವಿ ಸೊ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಕೂಡ ಇರುತ್ತೆ ಇದಕ್ಕೆ ಸೊ ಏನು ಪ್ರಾಬ್ಲಮ್ ಪ್ರಾಬ್ಲಮ್ ಏನಿರಲ್ಲ ಸರ್ ಪ್ರಾಬ್ಲಮ್ ಇದ್ರೆ ನಾವು ಗಾಡಿನ ಇಲ್ಲಿ ಮಾಡ್ಕೊಳ್ಳಲ್ಲ ಫ್ರೆಂಡ್ಸ್ ಹಾಗೆ ಸಾಕಷ್ಟು ಜನ ಈಕೋದಲ್ಲಿ ಕಾರ್ಗೋ ಕೇಳ್ತಾ ಇದ್ರಿ ಇಲ್ಲಿ ಯೆಲ್ಲೋ ಬೋರ್ಡ್ ಕಾರ್ಗೋ ಇದೆ ಯಾವ ಮಾಡೆಲ್ ಸರ್ ಸರ್ 2020 ಮಾಡಲ್ಲು ಸಿಂಗಲ್ ಓನರು 21,000 ಉಳಿದೆ ಜಿನಿಯನ್ನು ಸಿಂಗಲ್ ಓನರು ತುಂಬ ಚೆನ್ನಾಗಿದೆ ಗಾಡಿ ಯೂಸೇ ಮಾಡಿಲ್ಲ ಅವರು ಜಾಸ್ತಿ ಪ್ರೈಸ್ ಬಂದಿದ್ದು 4 ಲ್ಯಾಕ್ಸ್ ಹೇಳ್ತಾರೆ ಒಂದು 375 ಫೈನಲ್ ಕೊಡೋಣ ಅಂತ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್ ಎಷ್ಟನೇ ಓನರ್ ಸರ್ ಸಿಂಗಲ್ ಓನರ್ 2020 ಮಾಡಲು ಸಿಂಗಲ್ ಓನರು 21,000 ನೋಡಿದೆ 21,000 ಓಡಿದೆ ಹೌದು ಸರ್ ಫೈನಲ್ ಟು ಫೈನಲ್ ಎಷ್ಟು ಕಾಸ್ಟ್ 375 ಬೇಕೇ ಬೇಕು ಅಂದರೆ ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಸ್ಕೊಡ್ತೀನಿ ಸರ್ ಇಲ್ಲಿ ಬಂದು ಮಾತಾಡಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ
ಫ್ರೆಂಡ್ಸ್ ಅದೇ ಪೋಲೋ ಕೆಲವರಿಗೆ ಮತ್ತೊಂದು ವೈಟ್ ಕಲರ್ ಪೋಲೋ ಇದೆ ಯಾವ ಮಾಡೆಲ್ ಸರ್ ಪೋಲೋ 2013 ಮಾಡೆಲ್ ಸೆಕೆಂಡ್ ಓನರ್ ಪೆಟ್ರೋಲ್ ಐಲೈನ್ ಡಬಲ್ ಏರ್ ಬ್ಯಾಗ್ ಎಬಿಎಸ್ ಮ್ಯಾಗ್ ವೀಲ್ ಎಲ್ಲ ಬರುತ್ತೆ 72000 ಓಡಿದೆ ತುಂಬಾ ಚೆನ್ನಾಗಿದೆ ಗಾಡಿ ಸರ್ ಪೆಟ್ರೋಲ್ ಡೀಸೆಲ್ ಪೆಟ್ರೋಲ್ ಸರ್ ಪೆಟ್ರೋಲ್ ಐಲೈನ್ ಟಾಪ್ ಎಂಡ್ ಓಕೆ ಏ ಡಬಲ್ ಏರ್ ಬ್ಯಾಗ್ ಎಬಿಎಸ್ ಮ್ಯಾಗ್ ವೀಲ್ ಬರುತ್ತೆ ತುಂಬಾ ಚೆನ್ನಾಗಿದೆ ರೇರ್ ವೈಪರ್ ಬರುತ್ತೆ ಎಲ್ಲ ಬರುತ್ತೆ ಇದರಲ್ಲಿ 72000 ಓಡಿದೆ ಸೆಕೆಂಡ್ ಓನರ್ ಇದು 4 ಲಕ್ಷ ಹೇಳ್ತಾ ಸರ್ ಒಂದು 380-75 ಅರೇಂಜ್ ಕೊಡ್ತೀನಿ ಸರ್ 380-370 ಹೌದು ಹೌದು ಸರ್ ಮೈಲೇಜ್ ಎಷ್ಟು ಬರುತ್ತೆ ಇದು ಮೈಲೇಜ್ ಎಲ್ಲ ಸಿಟಿ ಎಲ್ಲ ಒಂದು 13-14 ಬರುತ್ತೆ ಲಾಂಗ್ ಎಲ್ಲ ಒಂದು 16-17 ಬರುತ್ತೆ ಸರ್ 16-17 ಬರುತ್ತೆ ಹೌದು ಫ್ರೆಂಡ್ಸ್ ಹಾಗೆ ಆಲ್ಟೋ ಹಿಡ್ಕೋರಿಗೆ ಮತ್ತೊಂದು ಆಲ್ಟೋ ಇದೆ ಯಾವ ಮಾಡೆಲ್ ಸರ್ ಇದು ಸರ್ 2011 ಸೆಕೆಂಡ್ ಓನರ್ LXI 65000 ಓಡಿದೆ ನಾಲ್ಕು ಪವರ್ ವಿಂಡೋ ಮಾಡ್ಸ್ಕೊಂಡಿದ್ದಾರೆ ನಾಲ್ಕು ಹೊಸ ಟೈರ್ ಹಾಕಿದ್ದಾರೆ ರಿವರ್ಸ್ ಕ್ಯಾಮೆರಾ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ ಹೊಸ ಸೀಟ್ ಕವರ್ ಕೂಡ ಇದೆ ಫಾಗ್ ಲ್ಯಾಂಪ್ಸ್ ಇದೆ ಏನು ಖರ್ಚು ಮಾಡೋದು ಏನಿಲ್ಲ ಇದರಲ್ಲಿ ತುಂಬ ನೀಟಾಗಿದೆ ಗಾಡಿ ಸೆಕೆಂಡ್ ಓನರ್ ಹೌದು ಸರ್ ಸರ್ 65000 ಓಡಿದೆ ಸರ್ ಎಸಿ ನಾಲ್ಕು ಪವರ್ ನಾಲ್ಕು ಪವರ್ ವಿಂಡೋ ಪವರ್ ಸ್ಟೇರಿಂಗು ಟಚ್ ಸ್ಕ್ರೀನ್ ಸಿಸ್ಟಮ್ಮು ರಿವರ್ಸ್ ಕ್ಯಾಮ್ರಾ ನಾಲ್ಕು ಹೊಸ ಟೈರ್ ಎಲ್ಲ ಇದೆ ಗಾಡಿ ತುಂಬ ಚೆನ್ನಾಗಿದೆ ಸರ್ 225 ಹೇಳ್ತಾರೆ ಒಂದು 2 ಲ್ಯಾಕ್ಸ್ ಬಂದರೆ ಕೊಡ್ತಾರೆ ಸರ್ 2 ಲ್ಯಾಕ್ಸ್ ಇನ್ನೂ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಳ್ಳೋಣ ಇನ್ನ ಬಂದು ಕುತ್ಕೊಂಡು ಏನಾದ್ರು ಮಾತಾಡಿದ್ರೆ ಹೆಚ್ಚು ಕಮ್ಮಿ ಹೌದು 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 ಸರ್ ಖಂಡಿತ ಆಗುತ್ತೆ ಫ್ರೆಂಡ್ಸ್ ಹಾಗೆ ಐಟನ್ ಹುಡುಗರಿಗೆ ಮತ್ತೊಂದು ಐಟನ್ ಇದೆ ಯಾವ ಮಾಡಲ್ ಸರ್ ಇದು ಕೂಡ 2009 ಸೆಕೆಂಡ್ ಓನರ್ ಸ್ಪೋರ್ಟ್ಸು ಎಸಿ ಪವರ್ ಸ್ಟೀರಿಂಗು ನಾಲ್ಕು ಪವರ್ ವಿಂಡೋ ಫಾಗ್ ಲ್ಯಾಂಪ್ಸ್ ಎಲ್ಲ ಬರುತ್ತೆ ಗಾಡಿ ಬಂದು 53000 ಓಡಿದೆ ಎಷ್ಟನೇ ಓನರ್ ಸೆಕೆಂಡ್ ಓನರ್ ಸರ್ ಸೆಕೆಂಡ್ ಓನರ್ 53000 ಓಡಿದೆ ಜಿನಿಯನ್ನು ಸೆಕೆಂಡ್ ಓನರು ಸರ್ ಹಾಗೆ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಬರುತ್ತೆ ಎಸಿ ಪವರ್ ಸ್ಟೀರಿಂಗ್ ನಾಲ್ಕು ಪವರ್ ವಿಂಡೋ ಬರುತ್ತೆ ಫಾಗ್ ಲ್ಯಾಂಪ್ಸ್ ಬರುತ್ತೆ ಸರ್ ಪ್ರೈಸ್ ಫೈನಲ್ ಎಷ್ಟು ಕಾಸ್ಟ್ ಸರ್ ಒಂದು 260 ಕೊಡ್ತೀನಿ ಸರ್ 55 ಅರೇಂಜ್ ಕೊಡ್ತೀನಿ 255 ಅರೇಂಜ್ ಫೈನಲ್ ಆಗುತ್ತೆ ಇನ್ನ ಬಂದ್ರೆ ನೆಗೋಷಿಯಬಲ್ ಮಾಡೋಣ ಸರ್ ಫ್ರೆಂಡ್ಸ್ ಹಾಗೆ ನಮ್ಮ ಮುಂದೆ ಮತ್ತೊಂದು ಸ್ಯಾಂಟ್ರೋ ಇದೆ ಇವತ್ತು ಸ್ಯಾಂಟ್ರೋ ಹಬ್ಬ ಏನು ಸರ್ ಇವತ್ತು ಬರಿ ಆಲ್ಟೋ ಯಾಕಂದ್ರೆ ಈ ತರ ಅಂದ್ರೆ ಏನು ಸರ್ ಕಲ್ಲಿಯವರು ಮನೇಲಿ ಒಂದು ಚಿಕ್ಕ ಗಾಡಿ ಇರಲಿ ಅಂತ ಹೇಳೋರು ಇದೆಲ್ಲ ತುಂಬಾ ಮಾಡ್ಕೊಂಡ್ರೆ ಅವ್ರಿಗೆ ಸಿಟಿ ಯೂಸ್ಗೆ ಇವಾಗ ಈ ಬಿಸಿಲು ಮಳೆಗೆಲ್ಲ ಯೂಸ್ ಆಗುತ್ತಿದ್ದು ಮತ್ತೆ ಈ ಕೋವಿಡ್ ಟೈಮಲ್ಲಿ ಇವಾಗೆಲ್ಲ ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ಜನ ಸುಧಾರಿಸ್ಕೊತಾ ಇದ್ದಾರೆ ಅಂತ ಅವ್ರ ಮನೇಲಿ ಒಂದು ಗಾಡಿ ಇರಲಿ ಅನ್ನೋರು ಕಲಿಬಹುದು ಕಲಿತು ಮಾಡಿದ್ರು ಅವ್ರಿಗೆ ಲಾಸ್ ಆಗಲ್ಲ ಗಾಡಿ ಅವ್ರಿಗೆ ಏನು ದುಡ್ಡು ತೊಗೊಂಡಿರ್ತಾರೋ ಆ ದುಡ್ಡಿಗೆ ಮತ್ತೆ ಸಿಗುತ್ತೆ ಅವ್ರಿಗೆ ಆ ಥರ ಇದು ಡೀಟೇಲ್ಸ್ ಹೇಳಿ 2007 ಥರ್ಡ್ ಓನರ್ ಸರ್ ಇದು 7 ಥರ್ಡ್ ಓನರು ಇದು ಎಕ್ಸ್ಪೋ ಇದು ಸೆಂಟ್ರೋ ಎಕ್ಸ್ಪೋ ಟಾಪ್ ಎಂಡು ಎ ಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ ಮತ್ತು ರೇರ್ ವೈಪರ್ ಫಾಗ್ ಲ್ಯಾಂಪ್ಸ್ ಎಲ್ಲ ಬರುತ್ತೆ ಗಾಡಿ ತುಂಬ ಚೆನ್ನಾಗಿದೆ ಖರ್ಚು ಮಾಡೋದು ಏನಿಲ್ಲ ಗಾಡೀಲಿ ಇಂಟೀರಿಯರ್ ಕೂಡ ತುಂಬಾ ನೀಟಾಗಿದೆ ಸರ್ ಎಫ್ ಸಿ ಎಲ್ಲ ಆಗಿದೆಯಾ ಎಫ್ ಸಿ ನೆಕ್ಸ್ಟ್ ಇಯರ್ ಇದೆ ಇಲ್ಲ ಇಲ್ಲ ಈ ಇಯರ್ ಇದೆ ಎಫ್ ಸಿ ಮಾಡ್ಕೊಡ್ತಾರೆ ಎಫ್ ಸಿ ಎಲ್ಲ ಮಾಡ್ಕೊಡ್ತಾರೆ ರನ್ನಿಂಗ್ ಮಾಡ್ಕೊಡ್ತಾರೆ ಸರ್ ಪ್ರೈಸ್ ಬಂದು ಇದು 190 ಹೇಳ್ತಾರೆ ಒಂದು 165 ಇಲ್ಲ 160 ಆ ರೇಂಜ್ಗೆ ಇನ್ನೂ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್ 160 ಹೇಳ್ತಾ ಇದ್ದೀರಾ ಇನ್ನೂ ಸ್ವಲ್ಪ ನೆಗೋಷಿಯಬಲ್ ಮಾಡಿ ಹೌದು ಫ್ರೆಂಡ್ಸ್ ಇವತ್ತು ಮೋಸ್ಟ್ ಗಾಡಿಗಳು ಅಂತ ಹೇಳಿದ್ರೆ ಮಾರುತಿ ಗಾಡಿಗಳು ಹಾಗೆ ವಾಕ್ಸ್ ವ್ಯಾಗನ್ ಪೋಲೋ ಹುಡುಗರಿಗೆ ಪೋಲೋ ಗಾಡಿಗಳು ಕೂಡ ಇದೆ ಹಾಗೆ ಐಟೆನ್ ಗಾಡಿಗಳು ಸ್ಯಾಂಟ್ರ ಗಾಡಿಗಳು ಜಾಸ್ತಿ ಆಗಿದೆ ಸೊ ಲೋ ಬಜೆಟ್ ಕೇಳೋರಿಗಂತೂ ಹಬ್ಬನೇ ಅಂತ ಹೇಳ್ಬೋದು ಪ್ರೈಸ್ ಅಷ್ಟು ಹೇಳ್ತಾರೆ ಸರ್ ಕುತ್ಕೊಂಡು ಮಾತಾಡೋ ನೆಗೋಷಿಯಬಲ್ ಮಾಡೋಣ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ಸೊ ಮತ್ತೊಂದು ಕ್ರಾಸ್ ಪೋಲೋ ಇದೆ ಯಾವ ಮಾಡೆಲ್ ಸರ್ ಇದು ಸರ್ 2015 ಸೆಕೆಂಡ್ ಓನರು ಐಲೈನ್ ಪೆಟ್ರೋಲ್ ಇದು ತುಂಬ ಚೆನ್ನಾಗಿದೆ ಗಾಡಿ ಇದು ಪೋಲೋಗಿನ್ನ ನಮ್ಗೆ ಸ್ವಲ್ಪ ಅಪ್ಡೇಟ್ ವರ್ಷನ್ ಅಂತ ಹೇಳ್ಬೋದು ಇದನ್ನ ಹೌದು ಸರ್ ಕ್ರಾಸ್ ಪೋಲೋ ಇದು ನಾಲ್ಕು ಹೊಸ ಗುಡಿಯ ಟೈರ್ ಇದೆ ಇದು ಕೂಡ ಡಬಲ್ ಏರ್ ಬ್ಯಾಗ್ ಎಬಿಎಸ್ ಮ್ಯಾಗ್ ವೀಲು ಎಲ್ಲ ಬರುತ್ತೆ ಸೆಕೆಂಡ್ ಓನರ್ ಸರ್ ಇದು 83000 ನೋಡಿದೆ 15 ಮಾಡಲು ಸೆಕೆಂಡ್ ಓನರ್ ಪೆಟ್ರೋಲು ಫಾಗ್ ಲ್ಯಾಂಪ್ಸ್ ಎಲ್ಲ ಬರುತ್ತೆ ತುಂಬ ಚೆನ್ನಾಗಿದೆ ಗಾಡಿ ರೆಡ್ ಕಲರ್ ಪೋಲೋದಲ್ಲಿ ಫೇವ್ರೇಟ್ ಕಲರು ಪ್ರೈಸ್ ಸರ್ 5.5 ಹೇಳ್ತಾರೆ ಒಂದು 5 ಲ್ಯಾಕ್ಸ್ ಇಲ್ಲ 495 ಮಾಡಿಸ್ಕೊಡ್ತೀನಿ ಸರ್ ಮಾಡೋಣ ಸರ್ ಹೌದು ಫ್ರೆಂಡ್ಸ್ ಹಾಗೆ ಸ್ಕಾರ್ಪಿಯೋ ಹುಡುಗರಿಗೆ ಎರಡನೇ ಸ್ಕಾರ್ಪಿಯೋ ಇದು ಯಾವ ಮಾಡೆಲ್ ಸರ್ ಸರ್ 2013 ಸೆಕೆಂಡ್ ಓನರು ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಇದೆ ಟೈರ್ ಇನ್ನೂ 80% ಟೈರ್ ಇದೆ MRF ಟೈರ್ಸು 96000 ಓಡಿದೆ ಸರ್ ಇದು ಸರ್ ಎ ಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಬರುತ್ತೆ ಸರ್ ಇದು ಸೊ ಹಳ್ಳಿ ಜನ ಸಾಕಷ್ಟು ಜನ ಸರ್ ಹೌದು ಒಂದು 7 ಸೀಟ್ರು ಲೋ ಬಜೆಟಲ್ಲಿ ಬೇಕು ಅಂದರೆ ತುಂಬಾ ಚೆನ್ನಾಗಿದೆ ಪ್ರೈಸ್ ಒಂದು 5.5 ಲಕ್ಷ ಹೇಳ್ತಾರೆ ಒಂದು 5-10 ಇಲ್ಲ 5 ಲಕ್ಷ ರೌಂಡ್ ಫಿಗರ್ ಆ ಥರ ಮಾಡಿಸ್ಕೊತೀವಿ 5 ಲ್ಯಾಕ್ಸ್ ಅರೌಂಡಿಗೆ ಹೌದು 13 ಮಾಡಲು ಸೆಕೆಂಡ್ ಓನರ್ ಹೆಚ್ಚು ಕಮ್ಮಿ ಆಗುತ್ತೆ ನೆಗೋಷಿಯಬಲ್ ಮಾಡೋಣ ಫ್ರೆಂಡ್ಸ್ ಹಾಗೆ ಆಲ್ಟೋ ಕೆಟನ್ ಹುಡುಗರಿಗೆ ಆಲ್ಟೋ ಕೆಟನ್ ಕೊಟ್ಟಿದೆ ಬ್ಲ್ಯಾಕ್ ಕಲರ್ ತುಂಬ ಚೆನ್ನಾಗಿದೆ ಯಾವ ಮಾಡೆಲ್ ನೀಟಾಗಿದೆ ಸರ್ ಗಾಡಿ 2012 ಮಾಡಲು ಸೆಕೆಂಡ್ ಓನರು ಗಾಡಿ ತುಂಬಾ ನೀಟಾಗಿದೆ ಸರ್ ಇದು ಬಂದು 58000 ಜಿನಿಯ ನೋಡಿದೆ ಸರ್ 58000 ನೋಡಿದೆ ಗಾಡಿ ತುಂಬಾ ಚೆನ್ನಾಗಿದೆ ಎ ಸಿ ಪವರ್ ಸ್ಟೀರಿಂಗು ಫ್ರಂಟ್ ಎಡ್ ಪವರ್ ವಿಂಡೋ ಬರುತ್ತೆ ಗಾಡಿ ತುಂಬಾ ನೀಟಾಗಿದೆ MRF ಟೈರ್ಸ್ ಇದೆ ಇನ್ನು 80% ಟೈರ್ಸ್ ಇದೆ ಸಿಸ್ಟಮ್ ಇದೆ
ತಗೊಂಡೋಗಿ ಖರ್ಚು ಮಾಡೋ ಅಂತದ್ದು ಏನಿಲ್ಲ, ಇದರಲ್ಲಿ ಒಂದು ರೂಪಾಯಿ ಕೆಲಸ ಇಲ್ಲ, ಆರಾಮ ಓಡಾಡ್ಸೋ. ಮೈಲೇಜ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ, ಸಿಟಿ ಎಲ್ಲ ಒಂದು 15-16 ಬರುತ್ತೆ, ಲಾಂಗ್ ಎಲ್ಲ 18 ಗಂಟೆನು ಬರುತ್ತೆ, ಡಿಪೆಂಡ್ ಅಪ್ ನಿಮ್ಮ ಡ್ರೈವಿಂಗು. ಗಾಡಿ ಎಲ್ಲ ಒಂದು ಸ್ಕ್ರಾಚ್ ಕೂಡ ಇಲ್ಲ, ನೀಟಾಗಿದೆ, ಬ್ಲ್ಯಾಕ್ ಕಲರ್ ನೀಟಾಗಿ ಮಾಡ್ಕೊಂಡಷ್ಟು ತುಂಬಾ ಚೆನ್ನಾಗಿರುತ್ತೆ ಗಾಡಿ, ಅದೇ ಥರ ಮೇಂಟೈನ್ ಕೂಡ ಮಾಡಿದ್ದಾರೆ. ಸೊ ತಗೊಂಡವರು ಏನು ಒಂದು ರೂಪಾಯಿ ಖರ್ಚು ಮಾಡೋ ಇಲ್ಲ, ಆರಾಮ ಪೆಟ್ರೋಲ್ ಹಾಕೊಂಡು ಓಡಾಡ್ಕೋಬೋದು ಸರ್. ಪ್ರೈಸ್ ಏನು ಕೊಟ್ ಮಾಡ್ತೀರಾ ಸರ್? ಸರ್ ಪ್ರೈಸ್ ಇದು 275 ಹೇಳ್ತಾರೆ, ಫೈನಲ್ ಒಂದು 240 ಇಲ್ಲ ಹೆಚ್ಚು ಕಮ್ಮಿ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ಸೋಣ ಅಂತ. ಸರ್ 240 ಇನ್ನೂ ಬಂದು ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಮಾಡೋಣ. ಹೌದು, ಯಾವುದೇ ಗಾಡಿ ಇಲ್ಲಿ ಏನು ಫೈನಲ್ ಪ್ರೈಸ್ ಹೇಳಿದ್ರೆ ಇನ್ನೂ ಕೂಡ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಹೌದು. ಫ್ರೆಂಡ್ಸ್, ಹಾಗೆ SX4 ಹುಡುಗರಿಗೆ ಇಲ್ಲೊಂದು SX4 ZXI ವೇರಿಯಂಟ್ ಇದೆ, ಟಾಪ್ ಎಂಡ್ ವೇರಿಯಂಟ್, ಪೆಟ್ರೋಲ್ ವೇರಿಯಂಟ್. 2010 ಮಾಡಲ್, ಸೆಕೆಂಡ್ ಓನರು, ಪೆಟ್ರೋಲ್ ಗಾಡಿ, ZXI ಟಾಪ್ ಎಂಡು. ಇದು ಕೂಡ ಲೋ ಮೇಲೆ ಸರ್, 59,000 ಜಿನಿಯ ನೋಡಿರೋ ಶೋರೂಮಿಂದ. ಟೈರ್ ಕಮ್ಮಿ ಇದೆ ಇದರಲ್ಲಿ, ಇನ್ನೊಂದು 40% ಟೈರ್ ಇದೆ ಸರ್, ಟೈರ್ ಹಾಕೋಬೇಕು. ಅದು ಬಿಟ್ಟರೆ ಏನು ಕೆಲಸ ಏನಿಲ್ಲ. ಡಬಲ್ ಏರ್ ಬ್ಯಾಗ್, ABS, ಮ್ಯಾಗ್ ವೀಲು, ಟಚ್ಸ್ಕ್ರೀನು, ಮತ್ತು ರಿವರ್ಸ್ ಕ್ಯಾಮ್ರಾ, ಸ್ಟೇರಿಂಗ್ ಬಟನ್ ಎಲ್ಲ ಇದೆ. ಒಂಥರ ಲೋ ಬಜೆಟಲ್ಲಿ ಟಾಪ್ ಎಂಡ್ ಗಾಡಿ ಸಿಗುತ್ತೆ. ಇದು 310 ಹೇಳ್ತಾರೆ ಸರ್, ಇದು 310,000 ಹೇಳ್ತಾರೆ. ಒಂದು 280-285 ಇಲ್ಲ 75 ಆ ರೇಂಜಿಗೆ ಕ್ಲೋಸ್ ಮಾಡ್ಕೊತೀವಿ ಸರ್. 2,75,000. ಹೌದು, 75,000 ಸ್ವಲ್ಪ ಮಾಡೋಣ ಸರ್, ಅವ್ರಿಗೇನಾದ್ರು ಗಾಡಿ ಇಷ್ಟ ಆಯ್ತು ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡೋಣ. ಫ್ರೆಂಡ್ಸ್, ಹಾಗೆ ಸಾಕಷ್ಟು ಜನ ಲೋ ಬಜೆಟ್ ಗಾಡಿ ಕೇಳ್ತಾ ಇದ್ರೆ, ಇದೊಂದು ಎಸ್ಟಿಮ್ ಇದೆ, ಯಾವ ಮಾಡಲ್ ಸರ್? ಸರ್ 2004 3 ಓನರ್ ಆಗಿದೆ, VXI ಇದೆ ಎಸ್ಟಿಮು. AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ ಬರುತ್ತೆ, ಮತ್ತು ಅಲಾಯ್ ವೀಲ್ಸ್ ಹಾಕ್ಕೊಂಡಿದ್ದಾರೆ, 4 ಹೊಸ ಟೈರ್ ಇದೆ. ಇದು ತೊಗೊಂಡೋಗಿ ಆಲ್ಟ್ರ್ ಮಾಡಿ ಮಾಡಿಫೈ ಮಾಡ್ಕೊಂಡು ಓಡಿಸೋರಿಗಂತೂ ತುಂಬ ಒಳ್ಳೆ ಗಾಡಿ, ತುಂಬಾ ನೀಟಾಗಿ ಮೇಂಟೈನ್ ಮಾಡಿ. ರನ್ನಿಂಗ್ ಮಾತ್ರ ಅಲ್ಟಿಮೇಟ್ ಆಗಿದೆ ಸರ್, ಒಂದು ಪಿನ್ ಸೌಂಡ್ ಇಲ್ಲ ಗಾಡೀಲಿ. ಹೌದಾ? ತುಂಬಾ ಚೆನ್ನಾಗಿದೆ ಸರ್. ಎಷ್ಟು ಹೊಡಿದೆ ಗಾಡಿ ಸರ್? ಗಾಡಿ ಇದು 1,03,000 ಹೊಡಿದೆ, ತುಂಬ ಚೆನ್ನಾಗಿದೆ. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಏನು ಅವರು ಮಾಡ್ಸೋಂಗಿಲ್ಲ. ಏನೋ ಮಾಡಿಫೈ ಮಾಡ್ಕೊಂಡು ಓಡಿಸ್ಕೊಳ್ಳೋರ್ಗಂತೂ ತುಂಬ ಒಳ್ಳೆ ಗಾಡಿ, ಒಳ್ಳೆ ಪಿಕಪ್ ಇದೆ, ಒಳ್ಳೆ ಮೈಲೇಜ್ ಬರುತ್ತೆ, ತುಂಬ ಚೆನ್ನಾಗಿದೆ ಸರ್. ನೋಡ್ಬೋದು ಹೊಸ ಟೈರು, ಮ್ಯಾಗ್ ವೀಲ್ ಎಲ್ಲ ಹಾಕೊಂಡಿದ್ದಾರೆ. ಸೊ ಲೋ ಬಜೆಟಲ್ಲಿ ಗಾಡಿ? ಹೌದು ಹೌದು ಸರ್, ತುಂಬ ಒಳ್ಳೆ ಗಾಡಿ. 140 ಹೇಳ್ತಾರೆ ಸರ್ ಇದು ಪ್ರೈಸು, ಒಂದು ಬೆಸ್ಟ್ ಪ್ರೈಸು ಮಾಡಿಸ್ಕೊಡ್ತೀನಿ. ಇದು ಇವಾಗ ಬಂದಿರೋದು ಗಾಡಿ, ಹಂಗೆ ಪಾರ್ಕ್ ಮಾಡಿದ್ದಾರೆ. 140 ಹೇಳ್ತಾರೆ, ಪ್ರೈಸಿಂಗ್ ಕೇಳ್ಕೊಂಡು ಒಳ್ಳೆ ಬೆಸ್ಟ್ ಪ್ರೈಸು ಕ್ಲೋಸ್ ಮಾಡ್ಕೊಡ್ತೀನಿ. ಇಲ್ಲಿ ಬಂದು ಗಾಡಿ ನೋಡಿದರೆ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಸರ್, ಖಂಡಿತ. ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಒಂದು ಸಿಯಾಜ್ ಇದೆ, ಯಾವ ಮಾಡಲ್ ಸರ್ ಇದು? ಸರ್ 2016 ಮಾಡಲು, ZDA+ ಟಾಪ್ ಎಂಡ್ ಡೀಸೆಲು, ಸಿಂಗಲ್ ಓನರು ಸರ್. ಡಬಲ್ ಏರ್ ಬ್ಯಾಗ್, ABS, ಮ್ಯಾಗ್ ವೀಲು, ಸ್ಟೇರಿಂಗ್ ಬಟನ್, ಪವರ್ ಮಿರರ್, ಬಟನ್ ಸ್ಟಾರ್ಟು, ನ್ಯಾವಿಗೇಷನ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಬರುತ್ತೆ. ಫುಲ್ಲಿ ಲೋಡೆಡ್, ಫುಲ್ ಟಾಪ್ ಎಂಡ್ ಗಾಡಿ, ಸಿಂಗಲ್ ಓನರು. ಎಷ್ಟು ಹೊಡಿದೆ ಸರ್ ಗಾಡಿ? ಸರ್ ಗಾಡಿ ಬಂದು 89,000 ಹೊಡಿದೆ ಸರ್. 89,000 ಹೊಡಿದೆ, ಸಿಂಗಲ್ ಓನರು, ಡೀಸೆಲ್ ಟಾಪ್ ಎಂಡು. ಮೈಲೇಜ್ ಎಷ್ಟು ಬರುತ್ತೆ ಸರ್? ಸರ್ ಸಿಟಿ ಎಲ್ಲ ಒಂದು 17-18 ಬರುತ್ತೆ, ಲಾಂಗ್ ಎಲ್ಲ ಒಂದು 20 ಬರುತ್ತೆ ಸರ್. ಲಾಂಗ್ ಎಲ್ಲ 20 ಆರಾಮಾಗಿ ಬರುತ್ತೆ, ಮೇಂಟೆನೆನ್ಸ್ ಫ್ರೀ ಇದೆ, ಮಾರುತಿ ಗಾಡಿ ತುಂಬ ಚೆನ್ನಾಗಿದೆ, ಸಿಂಗಲ್ ಓನರು. ಸರ್ ಪ್ರೈಸ್ ಬಂದು ಇದು 695 ಹೇಳ್ತಾರೆ. ಒಂದು 665 ಕೊಡ್ಸ್ತೀನಿ ಸರ್. 665 ಆಗುತ್ತೆ. 2016 ಸಿಂಗಲ್ ಓನರ್, ZDA+ ಟಾಪ್ ಎಂಡ್. ಇನ್ನ ಬಂದ್ರೆ ಏನಾದ್ರು ನೆಗೋಷಿಯೇಟ್ ಮಾಡೋಣ ಸರ್, ಖಂಡಿತ. ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ಗಾಡಿ ನಮ್ಮ ಮುಂದೆ ಒಂದು ವರ್ಣ ಇದೆ, ಯಾವ ಮಾಡಲ್ ಸರ್? ಸರ್ 2012 ಮಾಡಲು, ಸೆಕೆಂಡ್ ಓನರ್, ಡೀಸೆಲ್ SX ಕೀ ಸ್ಟಾರ್ಟು. ಇದು ಕೂಡ ಡಬಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಮ್ಯಾಗ್ ವಿಲ್, ಸ್ಟೇರಿಂಗ್ ಬಟನ್, ಪವರ್ ಮಿರರ್, ಸ್ಟೇರಿಂಗ್ ಬಟನ್ ಎಲ್ಲ ಬರುತ್ತೆ. ಸೆಕೆಂಡ್ ಓನರ್ ಸರ್ ಇದು. ಸರ್ ಗಾಡಿ ಬಂದು ಇದು 86,000 ಚೇಂಜ್ ಹೊಡಿದೆ. ಹೌದು, ಅಲಾವಿಲ್ ಎಲ್ಲ ಸಪ್ರೇಟ್ ಹಾಕೊಂಡಿದ್ದಾರೆ, 4 ಹೊಸ ಟೈರ್, ಅಕೋಮಾ ಟೈರ್ಸ್ ಇದೆ, ತುಂಬ ಚೆನ್ನಾಗಿದೆ ಸರ್. ಸೀಟ್ ಕವರ್, ಇಂಟೀರಿಯರ್ಸ್ ಎಲ್ಲ ಚೆನ್ನಾಗಿದೆ. ಖರ್ಚು ಮಾಡೋದೇನಿಲ್ಲ, ಇದೆಲ್ಲ ಸೇಮ್ ಸರ್. ಲಾಂಗ್ ಎಲ್ಲ 20 ಬರುತ್ತೆ, ಸಿಟಿ ಎಲ್ಲ ನಿಮ್ಗೆ 15-16 ಅಂತೂ ಪಕ್ಕ ಬರುತ್ತೆ ಸರ್, ವಿತ್ AC. ಹೌದು. ಸೊ ಪ್ರೈಸ್ ಏನು ಕೊಟ್ಟು ಮಾಡ್ತೀರಾ ಸರ್? ಪ್ರೈಸ್ ಇದು 525 ಹೇಳ್ತಾರೆ, ಒಂದು 490 ಕೊಡ್ತೀನಿ ಸರ್. 490 ಫೈನಲ್? ಹೌದು ಹೌದು. ಫ್ರೆಂಡ್ಸ್, ಹಾಗೆ ETS ಹುಡುಕೋರಿಗೆ ಇಲ್ಲೊಂದು ETS ಪೆಟ್ರೋಲ್ ವೇರಿಯಂಟ್ ಇದೆ, ಯಾವ ಮಾಡಲ್ ಸರ್ ಇದು? ಸರ್ ETS 11 ಮಾಡಲು, ಸೆಕೆಂಡ್ ಓನರು, VX ಟಾಪ್ ಎಂಡು, ಡಬಲ್ ಏರ್ ಬ್ಯಾಗ್, ABS ಬರುತ್ತೆ, ಮ್ಯಾಗ್ ವೀಲ್ ಬರುತ್ತೆ, ಮತ್ತು ಈ ಗಾಡಿಗೆ ಸರ್ 4 ಹೊಸ ಟೈರ್ ಹಾಕ್ಸ್ಕೊಡ್ತೀನಿ ಸರ್. ಈ ಗಾಡಿಗೆ 4 ಹೊಸ ಟೈರ್? ಹೌದು, 4 ಹೊಸ ಟೈರ್ ಹಾಕ್ಸ್ಕೊಡ್ತೀನಿ. ಟಾಪ್ ಎಂಡು, ಡಬಲ್ ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಪೆಟ್ರೋಲ್ ಗಾಡಿ, ತುಂಬ ಒಳ್ಳೆ ಮೇಂಟೆನೆನ್ಸ್ ಕಡಿಮೆ ಇರುತ್ತೆ, ಒಳ್ಳೆ ಇಂಜಿನ್ ಕೂಡ ಟೊಯೋಟದು, ತುಂಬಾ ಚೆನ್ನಾಗಿರುತ್ತೆ ಗಾಡಿ. ಸಿಟಿಯಲ್ಲೆಲ್ಲ ಒಂದು 14-15 ಮೈಲೇಜ್ ಬರುತ್ತೆ, ಲಾಂಗಿಲ್ಲ ಒಂದು 16-17 ಬರುತ್ತೆ. ಸೆಕೆಂಡ್ ಓನರ್ ಆಗಿದೆ, ಪೆಟ್ರೋಲ್ ಗಾಡಿ. ಎಷ್ಟು ಹೊಡಿದೆ ಅಂದ್ರಿ ಸರ್? 84 ಹೊಡಿದೆ, ಸೆಕೆಂಡ್ ಓನರು, ಪೆಟ್ರೋಲ್ ಗಾಡಿ, ಟಾಪ್ ಎಂಡ್. ಸರ್ 390 ಹೇಳ್ತಾರೆ, ಒಂದು 350 ಕೊಡ್ತೀನಿ ಸರ್, ಇನ್ನೂ ಸ್ವಲ್ಪ ಕೊಟ್ಕೊಂಡ್ರೆ ಹೆಚ್ಚು ಕಮ್ಮಿ ಕೊಡೋಣ. ಫ್ರೆಂಡ್ಸ್, ಹಾಗೆ ಸ್ಕಾರ್ಪಿಯೋ ಹುಡುಗರಿಗೆ ಸ್ಕಾರ್ಪಿಯೋ ಕೂಡ ಇದೆ, ಯಾವ ಮಾಡಲ್ ಸರ್? ಸರ್ 10 ಮಾಡಲು, VLX ಟಾಪ್ ಎಂಡು, ಸೆಕೆಂಡ್ ಓನರು, ಡೀಸೆಲ್ ಗಾಡಿ, ಏರ್ ಬ್ಯಾಗ್, ABS, ಮ್ಯಾಗ್ ವೀಲು, ಸ್ಟೇರಿಂಗ್ ಬಟನ್ಸ್ ಬರುತ್ತೆ, ಫಾಗ್ ಲ್ಯಾಂಪ್ಸ್ ಬರುತ್ತೆ, ತುಂಬಾ ಚೆನ್ನಾಗಿದೆ ಗಾಡಿ. ಇಂಟೀರಿಯರ್ಸ್ ಎಲ್ಲ ಸೀಟ್ ಕವರ್ ಎಲ್ಲ ಚೇಂಜ್ ಮಾಡಿಸ್ಕೊಂಡಿದ್ದಾರೆ. ಕಂಪ್ಲೀಟ್ ಟಾಪ್ ಎಂಡ್.